ಹಲೋ, ಏನಿಲ್ಲ ಸಮಾಚಾರ? ಏನಿಲ್ಲ ಸುಮ್. ಯಾಲೆ ಮನೆ ಕಂಡಿದಂಗಿದ್ಯಾ? ಇಲ್ಲ. ಏನ್ ಮಾಡ್ತಿದ್ಯಾ? ನಿದ್ದೆ ಬರಲ್ಲ. ಯಾಕಪ್ಪ ಊಟ ಅಣ್ಣ? ಊಟ ಇಲ್ಲ. ಯಾಕಣ? ಗಂಜಿ. ಗಂಜಿ ಅವರೇಕಾಯಿ ಕಟ್ಟಿ ಕಳ್ಸಿದ್ರ ಅಲ್ಲಿ ನಮ್ಮ ಮಾವರೂರಿಂದ. ಎಲ್ಲ ಊಟ ಮಾಡಿ ಹೆಚ್ಚು ಕಟ್ಟ ಮನೆಗಿದ್ದಾರೆ. ನೀನ್ಯಾಕಣ ಮಾಡ್ಲಿಲ್ಲ ಊಟ? ತಿನ್ನಲ್ಲ ಸ್ವಾಮಿ. ಅವರೇಕಾಯಿ ಇದು ಜರಡೆ ಸ್ವಾಮಿ ಅಂತ ಯಾರೋ ಸ್ವಾಮಿಗಳು ನಮ್ಗೆ ಇದು ಶಾಪ ಹಾಕ್ತಂಗ ಹಾಕ್ಬೇಕು. ಅವತ್ತಿಂದ ಉಂಡೆ ಅಲ್ವಾ? ಇಲ್ಲ, ಅದೇ ಜಲ್ಡೆ ಸ್ವಾಮಿ ಅಂತ ಅಂತಂದು ಮುಚ್ಕೊಂಡು ಇರ್ಬೇಕು ನೀನು. ಮನೆ ತಿಯೂರ್ ತಿಥಿ ಅಲ್ಲಿ ಉಂಡೆ? ಇಲ್ಲ ಸ್ವಾಮಿ, ಖಂಡಿತ ಊಟ ಮಾಡ್ಲಿಲ್ಲ. ಏನಣ್ಣ ನೆನ್ನೆಲ್ಲ ಮೊನ್ನೆ? ಖಂಡಿತ ಊಟ ಮಾಡ್ಲಿಲ್ಲ ಸ್ವಾಮಿ. ಮತ್ತೀಗ ಅಲ್ಲಿ ಬಂದಿದ್ದೆ ನೀನು? ಇಲ್ಲ, ನೀವು ಅಲ್ಲಿದ್ರೆ ಬೇಕಾದ್ರೆ ಅವ್ರ ಮಕ್ಕಳನ್ನ ಕೇಳಿ. ತಿನ್ಲಿಲ್ವಾ? ತಿನ್ನೋದು ಅಂತ ಅಂದ್ರೆ ನಮ್ಮ ನನ್ನ ಪಕ್ಕದ ಪಂತೆಗೆ ಕುಂತಿದ್ರಲ್ಲ ಅವರು, ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು ತಿರುಗಿ ಪೈಕಿ ಯಾವಾಗ ಸಕ್ಕತ್ತ ಕುಡ್ದ್ಬಿಟ್ನು ಕಕ್ಕೆ ಅಲ್ಲೇ ನನ್ ಮಗ್ಳಿಗೆ ಕಕ್ಕೆಂಬಿಟ. ಎಲ್ಲ ಇದು ಪೂರ್ತಿ ಎಲ್ಲ ಗ್ಯಾಪ್ನ ಬಂತು. ಆಮೇಲೆ ಎಲ್ಲ ಒಂಥರ ಉಳುಗರ್ದಂಗ ಆತು. ಯಾಕೆ ಸ್ವಾಮಿ? ಏನ ಊಟ ಮಾಡೋ ಟೈಮ್ ನರಸಿಂಹಣ್ಣ ನೀನು? ಇಲ್ಲಪ್ಪ, ನಾನೇನು ಊಟ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸ್ವಾಮಿ. ಒಂದು ತಲೆ ಮ್ಯಾಕ್ ಎತ್ತಿ ಸ್ವಾಮಿ, ಆಮೇಲೆ ಹೊರಗಿರ್ಗ ಹೋದಿರ ನೀವು ಹೊತ್ತು. ಇದು ತಲೆ ಮ್ಯಾಕ್ ಎತ್ತಿರಿ, ಹಿಂಗೆ ಒಂದ್ ಸ್ವಲ್ಪ ಮ್ಯಾಕೆ ಮ್ಯಾಕ್ ಆಕಾಶ ನೋಡಿ. ನಿಂತ ನಮ್ಮನ್ ಸಾಯನ್ ಸಾಯಿಲಿ ಅಂತ ಶಾಪ ಆಗ್ತಿದ್ಯಾ? ಅಲ್ಲಲ್ಲ, ನೂಗ್ಗೇರ್ಬಿಟ್ರಂಗ. ಹಾ, ಹಂಗಲ್ಲ ಸ್ವಾಮಿ. ಬಟ್ಟಿ ಕೊಟ್ಟು ಕಂಡೋರ್ ಮನೆ ಹಾಳ್ ಮಾಡ ನಾವ್ ಸಾಯ್ತಿವನೋ? ಕಷ್ಟಪಟ್ಟು ದುಡ್ಕೊಂಡಲ್ಲಿ ತಿಂತಿರೋದ್ಲೇ ಬಂಗನೆ. ಆಯ್ತು ಸ್ವಾಮಿ, ಆಯ್ತು. ಯಾಕೆ ಆತರ ಮಾತಾಡ್ತಿದ್ಯಾ? ದೊಡ್ಡವ್ರು ಚಿಕ್ಕವ್ರನ್ನ ಬೆಲೆ ಕೊಡ್ತಾನೆ? ಬಗ್ಕೊಂಡು ಮಾಡ್ರೆ ಮೂಗಕ್ ಬಾಯಿಗೆ ಬಂದ್ಬಿಡುತ್ತ ಸ್ವಾಮಿ. ಅವಾಗ ಮ್ಯಾಗಡಿಗೆ ತಲೆ ಎತ್ತಬೇಕು ಅಂತ ಹೇಳಿದ್ರು. ಅದು ಸರಿ, ಹೊರ್ಗೋಗ್ತೀರಾ ಅಂತ ಕೇಳ್ತೀಯ ಬಾಳಿ ಮಗನ ನಿನ್ನಂಗೆ? ಅವ್ರು ಇರ್ತಾವ ಇದ ಎಂತದ ಟೂಬ್ ಆಗಿ ಬಿಟ್ಟಾರಲ್ಲ. ನಾವು ಕೇಳಿದೀವಿ, ಗಂಡ್ಸತ್ ಮುಂಡಿ ಇರ್ತಾವ, ದುಡ್ಡು ಇಸ್ಕೊಂಬಂದು ಫೈನಾನ್ಸ್ ಬಿಟ್ಟಂಗಲ್ಲ ಇಲ್ಲಿ. ಯಾಕೆ ಆತರ ಮಾತಾಡ್ತಿದ್ಯಾ? ಬತ್ತೆ ಊರಿಗೆ ಖಾಲಿ ಇಕ್ತಿ ಹಂಗಾರ ನೀನು? ಹಂಗಂತ ಇದು ಅವ್ರ ಅಚ್ಚುಕಟ್ಟಾಗಿದ್ರು ಎಡೆ ಮುಂದೆ ಇಕ್ಕಿರಲ್ಲ ಇದು ಎಣ್ಣೆ. ಏಯ್ ನೀನು ಅದನ್ ಬಿಡಯ್ಯವ್, ನಾವೇನ್ ಕುಡುಕ್ನನ್ ಮಕ್ಕಡ್ರನ್ನ ಇಷ್ಟು ವರ್ಷದಿಂದ ನೋಡಿದ್ಯಲ್ಲನ? ಇವಾಗ ನಾವ್ ಹಂಗಂದ್ರು ಸ್ವಾಮಿ. ಮತ್ತ ಈಗ ವರ್ಗೋ ಅಯ್ಯೋ, ಇವನ್ ತಾಯಿನ ಇವನ್ ಮಾಡುವಂತ ಯಾರ ನನ್ ಮಗ ಹೇಳಿದ್ದ ಫೋನ್? ಅಮ್ಮನ್ ಸುಳ್ಳಿಗ್ನ ಸುಳ್ಳಿ. ಅವ್ರ ಬಡ್ಡಿ ಕೊಟ್ಟು ನಮ್ಮನ್ನಕ್ಕೆ ಅವ್ರವ್ರ ಮನೆ ಗೀಸ್ಕೊಂಡು ತಿನ್ಕೊಂಡು ಬೋಳಿ ಮಾ ಕೆಲ್ಸಕ್ ಹೋಗ್ದೆ ಅಂತ ತಿರ್ಗ ಇವ್ರೆ ಯಜಮಂದ್ರೆ. ಒಂದು 50,000 ರೂಪಾಯಿ ದುಡ್ಡು ಬೇಕು ಕೊಡ್ತೀರಾ? 50,000 ರೂಪಾಯಿ ದುಡ್ಡು ಬೇಕು. ಬಾರಲೇ ಕೊಡ್ತೀನಿಲೇ. ಏನಾಯ್ತು ನಿಂದು? ನಂದೇನು ಇಲ್ಲ, ಇದು ಮಾತೇ ನಂದು ಗ್ಯಾರಂಟಿ. ಇದು ಅಲ್ಲ, ಇದು ನಾವು ಇವಾಗ ಇಷ್ಟೆಲ್ಲ ಜನಕ್ ದುಡ್ಡು ಕೊಟ್ಟಿದೀವಲ್ಲ, ಬರೇ ಅವ್ರ ಬಾಯಿ 50 ರೂಪಾಯಿ ಕೊಡಕ್ಕೆ ಹಿಂದು ಮುಂದೆ ನೋಡ ಅಂತಾರ ನೀವು. ಉಚ್ಚ ಕರ್ಮಿ ನೀಡಿಯರು ಅಂತದ್ರಾಗ ನಾನು ಮನೇಲಿ ಒಡವೆ ಅಡ ಇಕ್ಕಿ ಕೊಟ್ಟರದು ಅವ್ರ ಕಷ್ಟಗಳಿಗೆ. ತಡೆಯಲೇ, ನೀನ್ ಯಾರು ಅಂತ ಇಂಥವ್ರಿಗೆ ಕೊಟ್ಟಿಲ್ಲ, ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿರೋರಿಗೆ ಕೊಟ್ಟಿರೋದು. ಇನ್ನೇನು ಕದ್ದು ಕದ್ದು ಇಸ್ಕೊಂಬಿಟ್ಟು ಮನೆ ಖಾಲಿ ಮಾಡ್ಕೊಂಡವ್ರಿಗೆ ಕೂಡ ತಡಿಯಲ್ಲ. ನಾನು ಚಿಕ್ಕ ನೀನು ನಿನ್ ಯಾರ ಮಗ ಫೋನ್ ಮಾಡು ಅಂತ ಹೇಳಿದ್ದನು. ನಮ್ಮ ನಾವು ಮನೆಗೆ ಹೋದ್ ಒಡವೆ ಅಡ ಇಕ್ಕಿ ಕೊಟ್ಟಿರೋದು ಮಿಂಟಿ ಕೊಟ್ಟಿದ್ದಿಲ್ಲ ಅಣ್ಣ. ಅಲ್ಲ ಕಣ, ನಾನು ಹೇಳೋದ್ ಕೇಳಿಸ್ಕೊ ನರಸಿಂಹಣ್ಣ. ನಾನು ಹೇಳ್ತೀನಿ, ನೀನ್ ಹೇಳ್ತಿದ್ದೀಯಲ್ಲ ಕೊಟ್ಟಿದ್ಯಲ್ಲ ದುಡ್ಡು. ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಪಲ್ಸ್ಗೆ ಹೋಗರಿ ಕೊಟ್ಟಿರೋದಲ್ವಾ? ನಾನು 50,000 ಕೊಡ್ತೀನಿ. ನೀನೇನು ಕೆಲ್ಸಕ್ಕೆ ಹೋಗಲ್ವಲ್ಲ, ಅದಕ್ಕೆ ಅವ ಅಕ್ಕನ ಹೆಂಡ್ತಿನ ಈಗ ಹೇಳ್ಸು. ಅವ ಅಕ್ಕನ ಕೈಲಿ ವಿಷಾದ ಅಕ್ಕನ ಕೈಲಿ ಕೊಡೋಣ ಕೊಡ್ತೀನಿ ಅಂತ ಅವ ಅಕ್ಕನ ಕೈಲಿ ಹೇಳ್ಸು. ನಾನು ಇವಾಗ ಅಂತದೇನು ನಂಗೆ ಬಂದಾಗ ಏನ ಹಂಗ್ ಬಂದಾಗ ಕೇಳ್ತೀವಿ ಸ್ವಾಮಿ, ಈ ನಂಬರ್ ಬರ್ದಿಕೊಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ. ಈಗೇನು ಅಂತದಿಲ್ಲ, ಮದುವೆ ಇಲ್ಲ, ಮನೆ ಕಟ್ಟಿಸ್ತಾ ಇಲ್ಲ, ಮದುವೆ ಮಾಡ್ತಾ ಇಲ್ಲ. ಆಮೇಲೆ 5 ಲಕ್ಷ ಬೇಕಾದ್ರೆ ಕೊಡೋಣ. ಅವ ಅಕ್ಕ ಹೇಳ್ಬೇಕು, ನಿನ್ ಹೆಂಡ್ತಿ ಹೇಳಿದ್ರೆ ಕೊಡ್ತೀವಿ. ನೀನು ಅವ್ರವ್ರ ಮದುವೆಗೆ ತಿಥಿಗೆ ಮದುವೆ ಮನೆಗೆ ಅವ್ರವ್ರ ಮದುವೆ ಮನೆಗೆ ಅವ್ರವ್ರ ತಿಥಿ ಮನೆಗೆ ತಿನ್ಕೊಂಡು ಓಡಾಡ ನನ್ ಮಗ. ನೀನು ತಿಕ್ಕ ಬೆಳೆಸ್ಕೊಂಡು ಈ ಕಡೆ ಹೊಟ್ಟೆ ಬೆಳೆಸ್ಕೊಂಡು ಕುಂತ್ರೆ ಎದ್ದೊಳಕಾಗಲ್ಲ, ಆಮೇಲೆ ಎದ್ರೆ ಕುಂತ್ಕೊಳಕಾಗಲ್ಲ. ಆಮೇಲೆ ಕ್ಲೀನಾಗಿ ಒಂದೇ ಸರಿ ಮನೆ ಕಳ್ದ ಚಾಪೆ ಹಾಸ್ಕೊಂಡು ನೋಡೋಣ ಒಬ್ನೇ.
ಒಂದೇ ಸರಿ ಎದೊಳ್ತೀಯನ ನೀನು, ಎರಡು ಬಿಂಗೆ ಎತ್ಕೊಂಡು ಮೇಲಕ್ಕೆ ಆರಾಮ ಕುಂತ್ರೆ ಎಲ್ಲ ಇದು ಅಡಿಕೆ ತೋಟ ಪೂರ್ತಿನ ನೀವೆಲ್ಲ ಬೋರಗಳಿಂದ ನೀರ್ ಹಿಡ್ಕೊಂಡು ಒತ್ತುವಿತೀರಂತ. ನಾನು ಒತ್ತುಯ್ತೀನೋ ನಮ್ಮ ಏನ್ ಮಾಡಿ ಹೋಗ್ಲಿ ಕ್ಲೀನ್ ಆಗೋ ನಮ್ಮನ್ನ ಕೇ ನಾನ್ ನೀರು ಉಯ್ತೀನಿ. ಹಾ ನೀನ್ ಇವತ್ತು ಬಾ, ಮುಂದ್ಗಡೆಯಿಂದ ಕೈಯಾಗ ತೊಳ್ಕಂತಿಲ್ಲ ನೀನು ತಿಕ್ಕನ ನೋಡಣ. ಎತ್ತೋದ್ರು ಲಾಸ್ಟ್ ಅಲ್ಲಿಗೆ ಬರ್ತಾರಲ್ಲ ಇವನು ಅಮ್ಮನ ಯಾ ನನ್ನ ಮಕ್ಕಳನ್ನ ಮಾಡ್ಲಿ, ಒಂದ್ ನಂಟ್ರು ಮಾಡ್ದಂಗ ಆಗಿವತ್ತು ನಮ್ಗೆ ಯಾರೋ ಒಂದ್ ಅಂತಂಬಿರಿ ಯಾ ನನ್ನ ಮಕ್ಕಳು ಬರೀ ಅಲ್ಲ ಸರ್. ನಿಮ್ಗೆ ಏನೋ ಅನ್ಸಲ್ವ ಚಿಕ್ಕ ಮಕ್ಕ ಹಂಗೆಲ್ಲ ಅಂತ ಅಂತೀರಲ್ಲ ಕಣ್ಲ. ನೀನ್ ಕಂಡೋರ್ ಮನೆಗೆ ಕಂಡೋರ್ ತಿಂದು ತಿಂದು ಹೊಟ್ಟೆ ತಿಕ್ಕ ಬೆಳೆಸ್ಕೊಂಡಿದ್ಯಾ ನನ್ನಂಗೆ? ನಾನು ಪಕ್ಕದಾಗ ಕೂತ್ಕೊಂಡು ನೀನು ಪಕ್ಕದಾಗ ಕೂತ್ಕೋ, ನಾನು ತೊಳ್ಕಂತೀನಿ ಮುಂದ್ಗಡೆಯಿಂದ ಕೈ ಇಕ್ಕಿ, ನೀನು ಮುಂದ್ಗಡೆ ತೊಳ್ಕಂತೀಯನೋ? ಚಾಲೆಂಜ್ ಇದು, 50,000 ಫ್ರೀ. ಬೇಡ ಕಣೋ, ಅದೊಂದ್ ನೋಡಕ್ಕೆ ವಿಡಿಯೋ ಮಾಡ್ಕೊಳಕ್ಕೆ ಒಂದಿಬ್ರು ಕರ್ಸೋಣ ಬೇಕಾದ್ರೆ ಚಾಲೆಂಜು. ಈಗ ನೀನ್ ಮುಂದ್ಗಡೆಯಿಂದ ತೊಳ್ಕಂತಿ ಕೈ ಇಕ್ಕಿ, ಹಿಂದ್ಗಡೆಯಿಂದ ತೊಳ್ಕೊಳದಲ್ಲ. ಅಲ್ಲ ಕಣೋ, ಮತ್ತೆ ನೀನ್ ಹೆಂಗ ಹೇಳ್ದಲೆ ಬೋಳಿ ಮಗನೇ, ನೀನು ನೀನು ವರ್ಡ್ ಗಿಲ್ಟ್ ಹೋಗಿ ನಿಗದ್ಕೊಂಡು ಹೋದ ಅಂತ ಏನು ಅಂದೆ ಅಲ್ಲ, ಅವಾಗ್ಲೇ ಬೈದಲ್ಲ. ವಾಂತಿ ಇತಿಹಾಸ ಇದೆಲ್ಲ ಏನು ಕತೆ ಹೇಳ್ತಾ ಇಲ್ಲ, ಮೂಗಕ್ ಬಾಯಾಗೆ ಬಂತು ಅಂತ ಅಂದ್ರೆ ವಾಂತಿ. ಅದನ್ನ ಅವಾಗ ಆ ಟೈಮ್ ಒಳಗೆ ಪಶುಕನ ಸೂರ್ಯನ ಮ್ಯಾಗಡಿಗೆ ಮಕ ನೋಡಿದ್ರೆ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ, ಆದ್ರೆ ಜೀವ ಹೋಗ ಚಾನ್ಸ್ ಇರ್ತೈತೆ ಗೊತ್ತಲ್ಲ ನಿಮ್ಗೆ. ರಾತ್ರಿ 10 ಗಂಟೆಗೆ ಅಯ್ಯೋ ಇವ್ನ್ ತಾಯಿ ನಾಯ್ಕ ಮ್ಯಾಗಡಿಕೆ ಕತ್ತಿನ್ಸಿರ ಮ್ಯಾಗಡಿಕ್ ಮಾಡ್ರೆ ವಾಂತಿ ಕಮ್ಮಿ ಆಗುತ್ತೆ ಅಂತ ಅಂತ ಹಂಗ ಹೇಳಲ್ಲ. ಕತ್ತಿನ್ಸಿರ ಮೇಲಕ್ಕೆ ಎತ್ ನೋಡಿದ್ರೆ ಅಂತ ಮೇಲಕ್ಕೆ ಸೂರ್ಯನ್ ನೋಡೋದ್ರೆ ನಿಮ್ ಅಲ್ಲೇ ಹೊಡಿ ಕೊಟ್ಟಿದ್ ನನ್ನ ಮಗನಲ್ಲ ಇವ್ನ ಅಮ್ಮನ ಹಾಕಿ ಅಮ್ಮ 10 ಜನ ಕುಡಿಯೋದು ಒಬ್ಬನೇ ಕುಡಿದು ಮಾತಾಡೋದು ನೋಡಿ ನಮ್ಮನ್ನ ಆಡ ನಮ್ಗೆ ಏನು ಕುಡಿದಾರಿಗೆ ನಮ್ಗೆ ಇವಾಗ ತಲೆ ಕೆಡ್ಸದ. ಅಲ್ಲ ಕಣೋ, ಮತ್ತೀಗ ನೀನು ಹೆಂಗ ಸರಿ ನೀನು ಮಾತಾಡೋ ಮಾತು ಸರಿಯಾಗಿ ಮಾತಾಡೋದು ಕಲ್ತ್ಕೋ. ವಾಂತಿ ಬಂದಾಗ ಮೇ ಬದ ಸೂರ್ಯ ಹೇಳು ನೀನು ಕರೆಕ್ಟಾಗಿ. ಅಮ್ಮನ್ನ ಏನ್ ಕರ್ಮನಪ್ಪೋ, ನಿದ್ದೆ ಬರ್ದಿದ್ಕು ಇಲ್ಲಿ ತಲೆ ಕೆಡ್ಸೋದಕ್ಕು ಹೇಳು. ಈ ಸೂರ್ಯ ಎಲ್ಲೈತೆ ಸೂರ್ಯನ್ ತೋರ್ಸು. ಅಲ್ಲ ಸ್ವಾಮಿ ನೀನು ಹೇಳಿದ್ದೇನೋ, ನೀನ್ ಹೇಳ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತಂದ್ ಈಗ ಸೂರ್ಯನ್ ತೋರ್ಸು. ನೀನು ಬಾ, ನಿಮ್ ಅಂತಕ್ ಬತ್ತೀನೀಗ, ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ, ಈಗ ಬತ್ತೀನಿ ಹಂಗು ಹಿಂಗು ಮಾಡ್ಕೊಂಡು ಯಾರ್ಯಾರ ಕೈಲಿ. ಈಗ ನೀನ್ ಸೂರ್ಯನ್ ತೋರಿಸ್ಬೇಕು, ಇಲ್ಲ ನಿಮ್ ಮನೆ ಬಾಕ್ಲಾಗೆ ಮನೆ ಕಂತೀನಿ ಇವತ್ತು ಅಷ್ಟೇನೆ ಸ್ವಾಮಿ. ನಾವ್ ಹೇಳಿದ್ದೇನು ಫಸ್ಟ್ ಸೂರ್ಯ ನಿಮ್ಮಂತ ವೈತಾ, ಈಗ ನೀನ್ ಈಚಿಗ್ ಬಾ, ಮನೆಯಿಂದ ಈಚೆಗೆ ಬನ್ನಿ. ನೀನು ಏನ್ ಕರ್ಮನಪ್ಪ ಇದು ನಮ್ಮ ಇದೇನು ಅಂತ ಹೇಳ, ನಾವು ಏನ್ ಕತೆ ಅಂತ ಹೇಳೋಣ, ನಮ್ಗೆ ಹಿಂಗೆ ಆಗೋದ್ರೆ ಹೆಂಗೆ ನಾವು ಜೀವನ ನಮ್ದು. ಈಚೆಗೆ ಬಂದನ ನಮ್ಮ ಈಚೆಗೆ ಬಂದನ ನರಸಿಂಹರಾಜ ನಮ್ಮನ್ನಾಡ, ನೀನ್ ಮಾನ ಮರ್ಯಾದೆ ಐತೆ ಅಂತ ಅವನ್ಯಾರ ಫೋನ್ ಮಾಡ್ಯವ್ ನೀವು ನಮ್ಮನ್ನಾಡ ಆನೆ ಆನೆ ಏಣಿ ಹಾಕೊಂಡ ತಗೊಷ್ಟು ನಿನ್ಗೆ ಬಂತು. ಮಾನ ಮರ್ಯಾದೆ ಐತ ಆನೆ ದೇವ್ರು ಅಂತ ಅವನ್ಯಾರ ತಗೊಂಡವನಾಗ್ಲಿ. ಆಯ್ತು ಸ್ವಾಮಿ ತಪ್ಪಾಯ್ತು, ಇಡಿ ನಮ್ ಯಾಕೆ ಹಿಂಗ್ ಸುಮ್ನೆ ನೋಡಿತಾ ತಲೆ ಹೊಡ್ತಾ ಬಂತೀವಿ. ಈಚೆಗೆ ಬಂದು ಸೂರ್ಯ ನೋಡ್ಲಿಲ್ಲ ಅಂದ್ರೆ ಸಿಗಂದೂರು ದೇವಿ ಒಂದು ವಾರದಲ್ಲಿ ನಿನ್ನ ಹಾಳು ಮಾಡ್ತಾಳೆ, ಇದು ನನ್ನ ಇದು ಬೇಡಿಕೆ.